ನಮಗೆ ನಾವು ಟೈಮ್ ಕೊಡಬೇಕು, ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಬೇಕು ಪ್ರತಿದಿನ ಅಂತ. ಸರ್, ಮೆಕ್ಯಾನಿಕಲ್ ಇಂಜಿನಿಯರ್ ಸ್ಟೂಡೆಂಟ್ ನಾನು ಆಗಿದ್ದೆ ಅಂತ ಹೇಳಿದ್ರೆ, ನೀವು ಮೆಕ್ಯಾನಿಕಲ್ ಇಂಜಿನಿಯರ್ ಓದ್ತಾ ಇದ್ದಾಗಲೇ ಬಣ್ಣದ ಬದುಕು ನಿಮ್ಮನ್ನು ಸೆಳಿತಾ, ನೀವು ನಟನಾಗಿದ್ದು ಹೇಗೆ ಮತ್ತೆ ಯಾವಾಗ? ಅದೇ ಹೇಳಿದ್ನಲ್ಲ, ಈ ಥರ ಒಂದು ಪ್ರೋಗ್ರಾಮು BMS ಕಾಲೇಜಲ್ಲಿ ಇಂಜಿನಿಯರಿಂಗಲ್ಲಿ ನಾನು ಇಲ್ಲಿ ಪ್ರೋಗ್ರಾಮ್ ಮಾಡಿದೆ. ಅಲ್ಲಿ ಜಡ್ಜಿಗೆ ಇಷ್ಟ ಆಯಿತು, ಅವ್ರು ರೇಡಿಯೋಲಿ ಇದನ್ನು ಮಾಡಿ ಅಂದರು. ರೇಡಿಯೋಲಿ ಮಾಡಿದೆ, ಅಲ್ಲಿಂದ ಟಿವಿಗೆ ಹೋದೆ, ಟಿವಿಯಲ್ಲಿ ಬಂತು ಆ ಕಾರ್ಯಕ್ರಮ. ಅದರಿಂದ ಸಿನಿಮಾ ಆಫರ್ಸ್ ಬಂತು, 3 ಸಿನಿಮಾ ಆಫರ್ ಒಂದೇ ದಿನ ಬಂತು, 3 ಫಿಲ್ಮ್ ಸೈನ್ ಮಾಡಿದೆ. ಅದರಲ್ಲಿ ಫಸ್ಟ್ ರಿಲೀಸ್ ಆಗಿದ್ದ ಸುಂದರ ಸ್ವಪ್ನಗಳು, ಆಮೇಲೆ ಮೌನಗೀತೆ, ಇನ್ನೊಂದು ಅವಳ ಚರಿತ್ರೆ ಒಂದು 8 ವರ್ಷ ಆದಮೇಲೆ ಬಂತು. ಅಲ್ಲಿಂದ ಶುರು ಆಯಿತು, ಒಂದೊಂದಾಗೋಯಿತು. ಆ್ಯಂಡ್ ಇಟ್ ಇಸ್ ಬ್ಯೂಟಿಫುಲ್. ಇಲ್ಲಿ ಏನು ಅಂದರೆ, ಸಿನಿಮಾಲಿ ಒಂದು ಸಿನಿಮಾ ನೀವು ಸರಿಗೆ ಮಾಡಿಬಿಟ್ರೆ, ಸುಮಾರಾಗಿ ಮಾಡಿಬಿಟ್ರೆ, ವರ್ಡ್ ಹರಡುತ್ತೆ ಎಲ್ಲ ಕಡೆ ಅಷ್ಟೇ, ಇನ್ ಎನಿ ಲ್ಯಾಂಡ್. ನೀವು ಸೋ ಫಸ್ಟ್ ಆಪರ್ಚುನಿಟಿ ಬಂದ ನೀವು ಅದನ್ನು ಸರಿಗೆ ಮಾಡಿಬಿಟ್ರೆ, ನಾಟ್ ಓನ್ಲಿ ಇನ್ ಸಿನಿಮಾ, ಇನ್ ಎನಿಥಿಂಗ್ ಯು ಬಿಲ್ಡ್ ಅ ರೆಪ್ಯುಟೇಷನ್. ಆ ರೆಪ್ಯುಟೇಷನಿಂದ ಇನ್ನಷ್ಟು ಆಫರ್ಸ್ ಬರುತ್ತೆ, ಅದು ಬಂದಾಗೆಲ್ಲ ನೀವು ಅದನ್ನು ಗಿಟ್ಟಿಸ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ, ಅದು ಯು ವಿಲ್ ಕೀಪ್ ಆನ್ ಗೋಯಿಂಗ್. ಇಲ್ಲಿಂದ ಆಮೇಲೆ ತಮಿಳ್ನಾಡಲ್ಲಿ ಒಂದು ಫಿಲ್ಮ್ ಸಿಕ್ತು. ವಿಚಿತ್ರ ಏನು ಅಂದರೆ, ಆ ಟೈಮಲ್ಲಿ ಬೆಂಗಳೂರಲ್ಲಿ ಬಿಯರ್ಗೆ ತುಂಬ ಫೇಮಸ್ಸು ಬೆಂಗಳೂರು, ಆವಾಗಲ್ಲ ಈಗಲೂ ಅಷ್ಟೇ. ಆಗಂತೂ ಈ ಮೆಡ್ರಾಸು ಹೈದರಾಬಾದು ಫಿಲ್ಮ್ ಮೇಕರ್ಸ್ ಎಲ್ಲ ಸುಮ್ಮನೆ ಗುಂಡಾಕಕ್ಕೆ ಅಂತ ಇಲ್ಲಿ ವೀಕೆಂಡ್ಸಿಗೆ ಬರೋರು. ಆ ಥರ ಯಾರೋ ತೆಲುಗು ಅವ್ರು ಬಂದಿದ್ದಾರೆ, ಇಲ್ಲಿ ಬಂದು ಯಾವುದೋ ಬಾರ್ಗೆ ಹೋಗಿದ್ದಾರೆ, ದೇವ್ ಹ್ಯಾಡ್ ಅ ಡ್ರಿಂಕ್, ಡ್ರಿಂಕ್ ಆದಮೇಲೆ ಪಿಕ್ಚರ್ಗೆ ಹೋಗಿದ್ದಾರೆ, ಸುಂದರ ಸೊಪ್ಪಳು ನೋಡಿದ್ದಾರೆ, ಸ್ವಲ್ಪ ಟೈಟ್ ಆಗಿದ್ರಲ್ಲ, ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ನಿಸ್ಬಿಟ್ಟಿದೆ ಅವ್ರಿಗೆ. ಸೊ ನನಗೆ ಫೋನ್ ಮಾಡಿದ್ರು, ಅವ್ರೇನು ಅಂದ್ಕೊಂಡ್ಬಿಟ್ಟಿದ್ರು ನಾನು ದೊಡ್ಡ ಸ್ಟಾರ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಫಸ್ಟ್ ಪಿಕ್ಚರ್ ಅದು, ಅವ್ರಿಗೆ ಗೊತ್ತಿಲ್ಲ. ನಾನು ನಂಬರ್ ತೊಗೊಂಡಿದ್ದಾರೆ, ಸರ್ ಮಿಮ್ಮಳನ್ನ ಮೀಚ್ ಅಯ್ಯಲಿ ಸರ್ ಅಂದರು. ಚೇಸ್ತಾಮ್ ಸರ್ ಅಂದೆ ನಾನು, ನನಗೆ ತೆಲುಗು ಬರಲ್ಲ ಅಷ್ಟು ಚೆನ್ನಾಗಿ. ಅವ್ರು ಹೋದೆ ಒಂದು ಟೇಬಲ್ ಕೂತಿ, ಅವ್ರು ಎದುರುಗಡೆ ಕೂತಿದ್ದಾರೆ. ಸರ್ ನನ್ನ ದಗ್ಗರ ಪೆದ್ದು ಬಜೆಟ್ಲೇ ಇದೆ ಸರ್ ಅಂದರು. ಸರಿ ಸರ್ ಅನ್ನ, ನನಗೆ ಸುಂದರ ಸೊಪ್ಪಲು ಸಿಗಲ್ದು 750 ರೂಪಾಯಿ ಅಷ್ಟೇ ಆಯಿತಾ. ಇವ್ರು ಹೇಳ್ತಿದಾರೆ ಮ್ಯಾಕ್ಸಿಮಮ್ ಅಂತೆ 15,000 ಇಸ್ತಾಮ್ ಸರ್, 5,000 ಅಡ್ವಾನ್ಸ್ ಸರ್ ಅಂದರು. ಇವಂಡಿ ಅಂದರು, 750 ರೂಪಾಯಿ ತೊಗೊಳ್ತಾ ಇದ್ದೀನಿ, ಇವರು 15,000 ಹಾಕ್ಕೊಡ್ತೀನಿ, ತೆಲುಗು ಕರ್ಕೊಂಡು ಹೋಗ್ಬಿಟ್ರು ಸರ್. ಅಲ್ಲಿ ತೆಲುಗುಗೆ ಹೋದೆ, ಒಂದು ಫಿಲ್ಮ್ ಮಾಡಿದೆ, ಅದು ಹಿಟ್ಟಾಗೋಯ್ತು. ನಮ್ಮ ಲಕ್ಕಿಗೆ ಏನಾಯ್ತು ಅಂದರೆ, ಮಾಡಿದ ಫಸ್ಟ್ ಫಿಲ್ಮಲ್ಲ ಎಲ್ಲ ಕಡೆ ಹಿಟ್ಟಾಗೋಯ್ತು. ತಮಿಳಲ್ಲೂ ಫಸ್ಟ್ ಫಿಲ್ಮ್ ಹಿಟ್ಟು, ಕನ್ನಡದಲ್ಲೂ ಫಸ್ಟ್ ಫಿಲ್ಮೇ ಹಿಟ್ಟಾಗೋಯ್ತು, ತೆಲುಗುಲ್ಲೂ ಫಸ್ಟ್ ಫಿಲ್ಮ್ ಹಿಟ್ಟಾಗೋಯ್ತು. ಸೊ ದಟ್ ಟುಕ್ ಕೇರ್ ಆಫ್ ಮೀ. ಮಧ್ಯದಲ್ಲಿ ಫ್ಲಾಪ್ಸ್ ಕೊಟ್ಟರು ಕೂಡ ಆಗಾಗ ಒಂದು ಹಿಟ್ ಫಿಲ್ಮ್ ಸಿಗೋದು, ಇಟ್ ವೆಂಟ್ ಆನ್ ಲೈಕ್ ದಟ್. ವಾವ್ ಸರ್. ಸರ್ ಸರ್ ಅನ್ಕೊಂಡಿದ್ದು ಎಲ್ಲನೂ ಸಾಧನೆ ಮಾಡೋದಕ್ಕೆ ತುಂಬ ಜನಕ್ಕೆ ಆಗಲ್ಲ ಅನ್ನೋದೇ ದೊಡ್ಡ ಕೊರಗು. ನಂಗೆ ನಿಮ್ಮನ್ನು ನೋಡಿದ್ರೆ ನೀವು ಏನು ಅಂದ್ಕೊಂಡಿದ್ರಿ ಅದು ಮಾಡಿದಿರಾ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳ್ತೀನಿ, ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ. ನೀವು ಒಳ್ಳೆ ಸ್ಟೂಡೆಂಟ್ ಆಗ್ಬೇಕು ಅಂದ್ಕೊಂಡಿದ್ರಿ. SSLCಯಲ್ಲಿ ಸ್ಟೇಟ್ಗೆ 7th ರ್ಯಾಂಕ್ ರಮೇಶ್ ಅರವಿಂದ್ ಅವರು. ಒಳ್ಳೆ ಮಗ ಆಗ್ಬೇಕು ಅಂದ್ಕೊಂಡಿದ್ರಿ, ಅಪ್ಪ ಅಮ್ಮ ಹೆಮ್ಮೆ ಪಡೋ ಥರ ಡಾಕ್ಟರೇಟ್ ತನಕ, ಆಕ್ಟರಿಂದ ಡಾಕ್ಟರೇಟ್ ತನಕ ಪ್ರಶಸ್ತಿಗಳ ಸುರಿಮಳೆ, ಹೆಮ್ಮೆಯ ಮಗ ಆದರು. ಒಳ್ಳೆ ನಟ ಆಗಬೇಕು ಅಂದ್ಕೊಂಡ್ರು, ಶ್ರೇಷ್ಠ ನಟ ಆದರು. ಒಳ್ಳೆಯ ಫ್ಯಾಮಿಲಿ ಮ್ಯಾನ್ ಆಗ್ಬೇಕು ಅಂದ್ಕೊಂಡ್ರು, ಒಳ್ಳೆಯ ಅಪ್ಪ ಗಂಡ ಆದರು. ರಮೇಶ್ ಸರ್ ನೀವೇ ಹೇಳಬೇಕು. ಇದ್ಯಾವುದು ನಾನು ಆಗಬೇಕು ಅಂತ ಹೊರಡಲೇ ಇಲ್ಲ, ಅದೇ ಕಾರಣ. ವಾವ್. ಹಾಂ ಅಷ್ಟೇ ಸರ್, ಅದು ನಾನು ಗ್ರೇಟ್ ಬಿಸ್ನೆಸ್ ನಾವು ಹೊರಟು ನೋಡಿ, ನೀವು ಬಿಸ್ನೆಸ್ ಮ್ಯಾನ್ ಆಗಿಲ್ಲ ಅಂದ್ರೆ ನಿಮ್ಮ ನಿರೀಕ್ಷೆ ಎಲ್ಲ ಸೋತು, ನೀವು ಡಿಪ್ರೆಸ್ ಆಗಿ ಏನೇನೋ ಆಗಿಬಿಡುತ್ತೆ. ನಾನು ಆ ಥರ ಎಲ್ಲ ಅಂದ್ಕೊಂಡೇ ಇಲ್ಲ ಸರ್. ನಾನು ಆ್ಯಕ್ಟರ್ ಆಗಬೇಕು, ನಾನು ಡೈರೆಕ್ಟರ್ ಆಗಬೇಕು, ನನಗೆ ಡಾಕ್ಟ್ರೇಟ್ ಸಿಗಬೇಕು ಏನು ಅಂದ್ಕೊಂಡಿಲ್ಲ. ನಾನು ಕೆಲಸ ಮಾಡ್ತಾಯಿದ್ದೆ, ಆ ಕೆಲಸದಲ್ಲಿ ತುಂಬ ಖುಷಿ ನನಗೆ. ಇವತ್ತವರೆಗೂ ಸಿನಿಮಾ ಶೂಟಿಂಗ್ ಅಂದರೆ ಅಲ್ಲಿ ಬಿ ವೇಟಿಂಗ್. ಇವತ್ತಿವ್ರು 3 ಗಂಟೆ ನಿಮ್ಮನ್ನೆಲ್ಲ ಮೀಟ್ ಮಾಡಬೇಕು ಅಂದರೆ ಐ ಆಮ್ ಮೋರ್ ಚಾರ್ಜ್ ದೆನ್ ಯು ಆರ್. ಆ ಥರ ವಿಚ್ ಇಸ್ ಗೋಯಿಂಗ್ ಬಿಹೈಂಡ್ ದ ವರ್ಕ್ ಆ್ಯಂಡ್ ಎವ್ರಿಥಿಂಗ್ ಕೇಮ್ ಮೈ ವೇ. ಹಾಗಾಗಿ ಇದ್ಯಾವುದು ಅಂದ್ಕೊಂಡು ನಡೆದಿದ್ದಲ್ಲ, ಅದೇ ಬಂದಿದೆ. ಸೊ ಥ್ಯಾಂಕ್ಸ್ ಫಾರ್ ದಟ್. ವಾ ವಾ ವಾ.